ನಮಸ್ಕಾರ ಕರ್ನಾಟಕದಕ್ಕೆ ಸ್ವಾಗತ ನಾನು ಶಶಿ ನನ್ನೊಂದಿಗೆ ನನ್ನ ಕೊಲೀಗ ಜಗದೀಶ್ ಕೂಡ ಜಾಯ್ನ್ ಆಗಿದ್ದಾರೆ ಇವತ್ತಿನ ನಮ್ಮ ಚರ್ಚೆ ವಿಷಯ ಏನಂತ ಅಂದ್ರೆ ರಾಜಕೀಯ ನಾಯಕರ ವಲಸೆ ಪರ್ವ ಯಾಕಂದ್ರೆ ಚುನಾವಣೆ ಹತ್ರ ಬರ್ತಾ ಇದೆ ಹೀಗಾಗಿ ವಲಸೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ ವಲಸೆ ಹೋಗುವಂತ ನಾಯಕರುಗಳು ಜಾಸ್ತಿ ಈ ಬಗ್ಗೆ ಚರ್ಚೆ ಮಾಡೋಣ ನನ್ನೊಂದಿಗೆ ಜಗದೀಶ ಜಗದೀಶ ರಾಜಕೀಯ ಪಕ್ಷಗಳು ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ತಮ್ಮ ತಮ್ಮ ಅವಕಾಶಗಳನ್ನ ಹುಡ್ಕೊಂಡು ಬೇರೆ ಬೇರೆ ಪಕ್ಷಗಳಿಗೆ ಹೋಗುವಂಥದ್ದು ಈ ಹಿಂದಿನ ಕೂಡ ನೋಡ್ಕೊ ಬಂದಿದ್ದೀವಿ ಅದರಲ್ಲಿ ಈ ಬಾರಿ ಕೆಲವೊಂದಷ್ಟು ಅಚ್ಚರಿಯ ಹೆಸರುಗಳು ಇದೆ ಹಾಗಾಗಿ ಇದು ತುಂಬಾ ಏನು ಚರ್ಚೆಗೆ ಕಾರಣವಾಗ್ತಾ ಇರ್ತಕ್ಕಂಥದ್ದು ಹಾಗಾದ್ರೆ ಯಾವೆಲ್ಲ ಅಚ್ಚರಿ ಹೆಸರುಗಳು ಮತ್ತೆ ಯಾರೆಲ್ಲ ಹೋಗುವಂತ ಸಾಧ್ಯತೆ ಇದೆ ಇದ್ರ ಬಗ್ಗೆ ಏನ್ ಮಾಹಿತಿ ಹೌದು ನೀವು ಹೇಳ್ದಂಗೆ ಆ ವಿ ಸೋಮಣ್ಣ ಅವರ ಹೆಸರು ಬಹಳ ಮುನ್ನೆಲೆಯಲ್ಲಿ ಕಾಣಿಸ್ಕೊಳ್ತಾ ಇದೆ ಓಕೆ ಬಿಜೆಪಿಯಿಂದ ಅದರಲ್ಲೂ ಕೂಡ ವಸತಿ ಸಚಿವ ಖಾತೆಯನ್ನು ನಿರ್ವಹಿಸ್ತಾ ಇರುತ್ತೆ ಮತ್ತೆ ಮೈಸೂರು ಕೊಡಗು ಉಸ್ತುವಾರಿ ಸಚಿವರು ಕೂಡ ಆಗಿದ್ದಾರೆ ಗೋವಿಂದರಾಜ ನಗರ ಕ್ಷೇತ್ರದ ಶಾಸಕರು ಹಾಗೆ ಸಚಿವರು ವಿ ಸೋಮಣ್ಣ ಅವರು ಈ ಬಾರಿ ಪಕ್ಷ ಬಿಟ್ಟು ಹೋಗ್ತಾರೆ ಅನ್ನೋ ಮಾತು ಕೇಳ್ತಾ ಇದೆ ಇದ್ರ ಬಗ್ಗೆನೆ ಮಾತಾಡೋಣ ಹೆಸರುಗಳನ್ನು ನೋಡ್ಕೊಳ್ಳೋದಾದ್ರೆ ಒಂದು ವಿ ಸೋಮಣ್ಣ ಇನ್ನೊಂದು ಕೆ ಸಿ ನಾರಾಯಣಗೌಡ ಶಿವಮೊಗ್ಗ ಉಸ್ತುವಾರಿ ಹಾಗೆ ಮಂಡ್ಯದ ಪೇಟೆಯ ಶಾಸಕರು ಅಹ್ ಇಂದ ಈ ಇಬ್ರು ಘಟಾನುಘಟಿ ನಾಯಕರು ಅಂತಾನೆ ಹೇಳ್ಬೋದು ಅದೇ ರೀತಿ ಜೆ ಡಿ ಎಸ್ನಿಂದ ನಿಂದ ಒಂದಿಷ್ಟು ಜನ ಕಾಂಗ್ರೆಸ್ನತ್ತ ಹೋಗ್ತಾರೆ ಅನ್ನೋ ಮಾತು ಸು ಸುಮಾರು ದಿನದಿಂದ ಇದೆ ಅದು ಗೊತ್ತಾಗಿದೆ ಒಂದು ಗುಬ್ಬಿ ವಾಸವರು ಇನ್ನೊಂದು ಅರಸೀಕೆರೆ ಕ್ಷೇತ್ರದ ಶಿವಲಕ್ಷ್ಮಿ ಅವ್ರು ಬಹಿರಂಗವಾಗಿ ಹೇಳ್ತಾರೆ ಇನ್ನೊಂದು ಹೆಸರು ಕೋಲಾರದಲ್ಲಿ ಈಗಿನ ಹಾಲಿ ಶಾಸಕರಾಗಿದ್ದಂತ ಶ್ರೀನಿವಾಸಗೌಡ ಅವರು ಶ್ರೀನಿವಾಸಗೌಡ ಅವರು ಸಿದ್ದರಾಮಯ್ಯ ಹೊರಗಿಟ್ಟಿದ್ದಾರೆ ಕೇಳಿ ಬರ್ತಾ ಇದೆ ಅಲ್ಲಿ ಒಂದಷ್ಟು ಪಕ್ಷದ ಒಳಗಡೆ ಅವರಿಗೂ ಮತ್ತೆ ರೇವಣ್ಣ ಅವರಿಗೆ ಇರುವಂತಹ ಜಿದ್ದ ಜಿದ್ದಿ ಹೀಗೆ ಒಂದಿಷ್ಟು ಬರ್ತಾ ಇದೆ ಆದ್ರೆ ಅಚ್ಚರಿಯ ಹೆಸರುಗಳನ್ನ ನೋಡ್ತಾ ಹೋದ್ರೆ ಸೋಮಣ್ಣ ಅವರು ಯಾಕೆ ಈ ನಿರ್ಧಾರವನ್ನು ಕೈಗೊಂಡ್ರು ಅನ್ನೋದೇ ಬಹಳ ವಿಶೇಷ ಯಾಕೆಂದ್ರೆ ಇಷ್ಟಿನ ಈ ಮಾತಿರ್ಲಿಲ್ಲ ಮನ್ಮನೆ ತಾನೇ ಚಾಮರಾಜನಗರ ಜಿಲ್ಲೆಗೆ ನಡ್ಡಾ ಅವರು ಬಂದ ಸಂದರ್ಭದಲ್ಲಿ ಅವರೊಂದು ಬಹಿರಂಗ ಅಸಮಾಧಾನ ಅನ್ನೋ ರೀತಿಯಲ್ಲಿ ತೋರಿಸ್ಕೊಂಡ್ರು ಎರಡನೇ ಹಂತದ ವಿಜಯ ಸಂಕಲ್ಪ ಯಾತ್ರೆಗೆ ಬರುವಂಥ ಹೊತ್ತಿನಲ್ಲಿ ಅವರಲ್ಲಿ ಉಸ್ತು ಪಕ್ಕದ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತೆ ಅಲ್ಲಿ ಹೋಗಲೇಬೇಕಿತ್ತು ಸೋಮಣ್ಣ ಅವರು ಯಾಕೆ ಹೋಗಿಲ್ಲ ಅನ್ನೋದು ಒಂದಿಷ್ಟು ಚರ್ಚೆಗೆ ಬಂತು ಅದರ ಇನ್ಸೈಡ್ ಸುದ್ದಿಗಳನ್ನು ಒಂದಿಷ್ಟು ಗಮನಿಸಿದಾಗ ಕಾಂಗ್ರೆಸ್ ಜೊತೆ ಒಂದಿಷ್ಟು ಮಾತುಕತೆಯನ್ನು ಮಾಡ್ಕೊಂಡಿದ್ದಾರೆ ಸೋಮಣ್ಣ ಅವರು ಆ ಈ ಯಡಿಯೂರಪ್ಪ ಆಪ್ತ ಬಣದಲ್ಲಿ ಯಾರ್ಯಾರು ಗುರ್ಸ್ಕೊಂಡಿದ್ರಲ್ಲ ಅದು ಆಪರೇಷನ್ ಕಮಲದಿಂದ ಹೋದವರು ಇರ್ಬೋದು ಮತ್ತೆ ಯಡಿಯೂರಪ್ಪ ತನ್ನದೇ ಬಣ ಅಂತ ಮೊದಲೇನಿತ್ತಲ್ಲ ಯಡಿಯೂರಪ್ಪ ಫಾಲೋವರ್ಸ್ ಅಂತ ಆ ಶಾಸಕರುಗಳಿಗೆ ಅಥವಾ ಅವ್ರ ಜೊತೆ ಗುರ್ಸ್ಕೊಂಡವ್ರಿಗೆ ಈ ಬಾರಿ ಟಿಕೆಟ್ ಕಷ್ಟ ಅನ್ನೋ ಒಂದು ಎಲ್ಲರಿಗೂ ಅಂತ ಎಲ್ರಿಗೂ ಅಲ್ಲ ಕೆಲವು ಅದರಲ್ಲಿ ಈ ಸೋಮಣ್ಣ ಅವರು ಹೆಸರಿದೆ ಅಂತ ನಿಮ್ಗೆ ಸೋಮಣ್ಣ ಅವ್ರ ಬಗ್ಗೆ ಗೊತ್ತೇ ಇದೆ ಸೋಮಣ್ಣ ಅವರು ಎಲ್ಲೂ ಕೂಡ ಅವರು ಹಿಂದೆ ಜೆ ಡಿ ಎಸ್ ನಲ್ಲಿ ಇದ್ದಂಥವ್ರು ಸ್ವಲ್ಪ ಕಾಂಗ್ರೆಸ್ನಲ್ಲಿ ಕೂಡ ಇದ್ದಂಥವ್ರು ಅಹ್ ಅವ್ರು ಒಂದ್ಸರಿ ದೇವೇಗೌಡ್ರ ದೇವೇಗೌಡರು ನಮ್ಮ ರಾಜಕೀಯ ಗುರು ಅಂತ ಹೇಳ್ತಾರೆ ಅಹ್ ಇನ್ನೊಂದ್ಸರಿ ಸಿದ್ದರಾಮಣ್ಣ ಅವರಿಗೆ ಅವರು ಎಲ್ಲೂ ವಿರುದ್ಧವಾಗಿ ಮಾತಾಡೋಲ್ಲ ನೀವು ನೋಡ್ಬೋದು ಎಲ್ಲೋ ಬಹಳ ಸಾಫ್ಟ್ ಕಾರ್ನರ್ ಮಾತಾಡ್ತಾರೆ ಹೊರತು ಸಿದ್ದರಾಮಯ್ಯ ಅವ್ರ ಬಗ್ಗೆ ತೀರಾ ಅವ್ರ ಮೇಲೆ ಮುಗಿ ಬೀಳೋದಾಗ್ಲಿ ಮಾತಿನ ದಾಳವನ್ನು ಉದುರಿಸೋದಾಗ್ಲಿ ಆ ರೀತಿ ಮಾಡಲ್ಲ ಈ ಎರಡೂ ಪಕ್ಷದಲ್ಲೂ ಕೂಡ ಅವರು ಇದ್ದಂಥವ್ರು ಈಗ ಪಿಯಲ್ಲಿ ಐದು ವರ್ಷದಲ್ಲೂ ಕೂಡ ಸಂಪೂರ್ಣ ಒಂದು ರೀತಿ ಯಡಿಯೂರಪ್ಪ ಅವ್ರ ಅವಧಿಯಲ್ಲಿ ಸಚಿವ ಸ್ಥಾನವನ್ನು ನಿರ್ವಹಿಸಿದ್ದಾರೆ ಮತ್ತೆ ನಗರ ಕ್ಷೇತ್ರ ಏನಿದೆಯಲ್ಲ ಅದು ಒಂಥರ ಅವರ ಭದ್ರಕೋಟೆ ಅನ್ನೋ ಲೆಕ್ಕದಲ್ಲಿ ಈಗಿದೆ ಅಲ್ಲಿಯಿಂದ ಟಿಕೆಟ್ ಅನ್ನ ಅವರು ಸಹಜವಾಗಿ ಬಯಸ್ತಾರೆ ಆದ್ರೆ ಬಿಜೆಪಿಯಿಂದ ಅಲ್ಲಿ ಟಿಕೆಟ್ ಕೊಡೋದು ಡೌಟ್ ಅನ್ನುವ ವಿಚಾರದಿಂದಾಗಿ ಮತ್ತೆ ಯಡಿಯೂರಪ್ಪ ಅವರ ಫಾಲೋವರ್ಸ್ಗೆ ಮುಂದೆ ಪಕ್ಷದಲ್ಲಿ ಭವಿಷ್ಯ ಇಲ್ಲ ಅಂತ ಅನ್ನೋ ಒಂದು ಊಹೆ ಊಹೆಗಳು ಹ ಹೌದು ಹಾಗಿದೆಯಂತೆ ಹಾಗೂ ಅದಕ್ಕೋಸ್ಕರ ಅವರು ಒಂದು ಹಂತದ ಮಾತುಕತೆ ಕೂಡ ನಡೆಸಿದ್ದಾರೆ ಅನ್ನೋ ಸುದ್ದಿ ಕಾಂಗ್ರೆಸ್ನ ಕೆಪಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮೊದಲ ಹಂತದ ಮಾತುಕತೆ ಆಗಿದೆ ಅಲ್ಲಿ ಎರಡು ಬೇಡಿಕೆಗಳನ್ನ ಸೋಮಣ್ಣವರು ಅವರು ಇಟ್ಟಿದ್ದಾರೆ ಒಂದು ಈ ಬಾರಿ ಟಿಕೆಟ್ ಅನ್ನ ಅದೇ ಕ್ಷೇತ್ರದಿಂದ ಕೊಡಬೇಕು ಅನ್ನೋದು ಮತ್ತೆ ಅವರ ಮಗ ಕೂಡ ಟಿಕೆಟ್ ಇಟ್ಟ ಆಕಾಂಕ್ಷಿ ಅವರಿಗೂ ಕೂಡ ಎಲ್ಲಾದರೂ ಒಂದ್ ಕಡೆ ಟಿಕೆಟ್ ಕೊಡಬೇಕು ಅನ್ನೋದು ಬೇಡಿಕೆ ಇದು ಎರಡು ವಿಚಾರ ಅವರು ಗೊತ್ತೇ ಇದೆ ಸೋಮಣ್ಣರ ಮಗನೂ ಕೂಡ ರಾಜಕೀಯದಲ್ಲಿ ತೋರಿಸ್ಕೊಂಡಿದ್ದಾರೆ ಸ್ವಲ್ಪ ಮತ್ತೆ ಬಿಸ್ನೆಸ್ ಅಲ್ಲಿ ಹೆಚ್ಚಾಗಿ ಬಿಸ್ನೆಸ್ ಅಲ್ಲಿ ರಿಯಲ್ ಎಸ್ಟೇಟ್ ಅಥವಾ ಇದಾರೆ ಇತ್ತೀಚೆಗೆ ಈ ಈ ರೌಡಿಗಳು ಕೂಡ ಸೋಮಣ್ಣ ಅವ್ರನ್ನ ಹೋಗಿ ಮೀಟ್ ಆಗಿದ್ದು ನಿಷ್ ಚರ್ಚೆಗೆ ದೊಡ್ಡ ಚರ್ಚೆ ವಿಲ್ಸನ್ ಗಾರ್ಡನ್ ನಾಗ ಅವರು ಜೈಲಿಂದ ರಿಲೀಸ್ ಆದ ತಕ್ಷಣನೇ ಸೋಮಣ್ಣರ ಮನೆಗೆ ಹೋಗಿದ್ದು ಇದೆಲ್ಲ ಒಂದು ಸ್ವಲ್ಪ ನೆಗೆಟಿವ್ ಇಮೇಜ್ ಅನ್ನು ಕೂಡ ತಂದು ಕೊಟ್ಟಿದೆ ಇದು ಸೋಮಣ್ಣ ಇದು ಸೋಮಣ್ಣವ್ರ ಹಾಗಾದ್ರೆ ಕಾಂಗ್ರೆಸ್ ಏನ್ ಮಾಡಿದೆ ಇದಕ್ಕೆ ಇದೇಡಿಕೆಗಳಿಗೆ ಒಪ್ಪುತ್ತಾರೆ ಒಂದು ಮಗನಿಗೂ ಟಿಕೆಟ್ ಕೊಡಬೇಕು ಇನ್ನೊಂದು ಅದೇ ಕ್ಷೇತ್ರದಿಂದ ತಂದೆಗೂ ಕೊಡಬೇಕು ಕೊಡಬೇಕು ಅಂದ್ರೆ ಸೋಮಣ್ಣವರಿಗೂ ಟಿಕೆಟ್ ಕೊಡಬೇಕು ಆದ್ರೆ ಕಾಂಗ್ರೆಸ್ ವಲಯದಿಂದ ಬರ್ತಾ ಇರೋ ಮಾಹಿತಿ ಏನಂದ್ರೆ ಗೊತ್ತಾಗಿದೆ ಏನಂದ್ರೆ ಅಲ್ಲಿ ಆಲ್ರೆಡಿ ಈ ಪ್ರಿಯಾಕೃಷ್ಣ ಅವರು ಬಹಳಷ್ಟು ತೊಡಸ್ಕೊಂಡಿದ್ದಾರೆ ಅಲ್ಲಿರ್ತೀವಿ ಅಂದ್ರೆ ಚುನಾವಣೆ ಸೋದ್ರೂ ಕೂಡ ಕೆಲಸಗಳನ್ನ ಜನ ನಿಜ ನಿಜ ನೀವು ಅಲ್ಲಿ ನೋಡ್ಬೋದು ಅವರ ಅಲ್ಲಿ ಸ್ವಲ್ಪ ವಿಶೇಷ ಅನ್ಸುತ್ತೆ ನೀವು ಯಾವುದೇ ಆಟೋಗಳನ್ನು ನೋಡಿದ್ರು ಅಲ್ಲಿ ಪ್ರಿಯಾ ಕೃಷ್ಣ ಅವರ ಮುಂದಿನ ಶಾಸಕರು ಆ ರೀತಿ ಒಂದಿಷ್ಟು ಕ್ಯಾಂಪೇನ್ ಆಲ್ರೆಡಿ ಶುರು ಆಗ್ಬಿಟ್ಟಿದೆ ಅಲ್ಲಿ ಇಲ್ಲಿ ಗೋವಿಂದರಾಜನಗರದಲ್ಲಿ ನೀವು ಪ್ರತಿಯೊಂದು ಆಟೋದ ಮೇಲೂ ಅಲ್ಲಿ ಪ್ರಿಯಾಕೃಷ್ಣ ಅವರ ಚಿತ್ರಗಳು ಕಾಣಿಸುತ್ತೆ ಮುಂದಿನ ಎಂ ಎಲ್ ಎ ಅನ್ನೋ ಒಂದಿಷ್ಟು ಇಮೇಜ್ ಅನ್ನ ಬಿಲ್ಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ ವಲಯ ಹೇಳ್ತಾ ಇರೋದು ಏನಂದ್ರೆ ಸೋಮಣ್ಣ ಅವ್ರಿಗೆ ಕೊಡೋಣ ಸೋಮಣ್ಣ ಅವರು ಬರೋದಕ್ ನಮ್ ಸಹಮತ ಇದೆ ಯಾಕೆಂದ್ರೆ ಸೋಮಣ್ಣ ಅವರು ಕಟ್ಟಾ ಬಿಜೆಪಿ ವಾದಿ ಎಂದೂ ಅಲ್ಲ ನೀವು ಧರ್ಮದ ಬಗ್ಗೆ ಆಗ್ಲಿ ಅಥವಾ ಮತ್ತೊಂದ್ರ ಬಗ್ಗೆ ಆಗ್ಲಿ ಹೇಳಿಕೆ ಕೊಟ್ಟಿದ್ದು ಮತ್ತೆ ಆರ್ ಎಸ್ ಎಸ್ ವಾದಿನೂ ಅಲ್ಲ ಸೋಮಣ್ಣ ಅವರು ಈ ಸಮಾಜವಾದಿ ಹಿನ್ನೆಲೆಯಿಂದ ಬಂದವರು ಅಂತಾನೆ ಹೇಳ್ಬೇಕಾಗತ್ತೆ ಯಾಕೆಂದ್ರೆ ಜೆ ಇಂದ ಬಂದಿದ್ದಾರೆ ಅಥವಾ ಹಿಂದೆ ಸಂ ಜೆಡಿಎಸ್ ಒಟ್ಟಾಗಿದ್ದ ಕಾಲದಲ್ಲಿ ಅವಾಗಿಂದ ಇದಾರೆ ಅಂತಂದ್ರೆ ಅವ್ರನ್ನ ನಾವು ಬಿಜೆ ಬಿಜೆಪಿ ಕಡೆಗೆ ಹಂಗೆ ಸಂಪೂರ್ಣವಾಗಿ ಮಾಡಕ್ಕೆ ಬರಲ್ಲ ಅದೇ ನೀವು ಯತ್ನಾಳು ಡಿಫರೆಂಟ್ ಎತ್ತಾಳ ಜೆ ಜೆ ಡಿ ಎಸ್ ಅಲ್ಲೇ ಇದ್ರು ಕೂಡ ಯತ್ನಾಳು ಎಲ್ಲಿರ್ತಾರೋ ಅಲ್ಲಿ ತಮ್ಮ ಇಮೇಜ್ ಅನ್ನು ದೊಡ್ಡಾಗಿ ಬಿಂಬಿಸ್ಕೊಂಡ್ಬಿಡ್ತಾರೆ ಆದ್ರೆ ಸೋಮಣ್ಣ ಅಂತ ನಾಯಕರು ಹಂಗಲ್ಲ ಸ್ವಲ್ಪ ಸಾಫ್ಟ್ ಕಾರ್ನರ್ ಇರುವಂತ ನಾಯಕ್ ನಾಯಕ್ ಕಾಂಗ್ರೆಸ್ ಇಂದ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಎರಡೂ ಬಣ್ಣದವರು ಸೋಮಣ್ಣ ಅವರಿಗೆ ನಗರ ಏನೋ ಕೊಡ್ಬೋದು ರಾಜಾಜಿನಗರಕ್ಕೆ ಏನಾದ್ರು ಒಪ್ಪಿದ್ರೆ ಪಕ್ಷಕ್ಕೆ ತಗೊಂಡ್ಬಿಡೋಣ ಅನ್ನೋ ಒಂದು ನಿರ್ಧಾರ ಇದೆಯಂತೆ ಆದ್ರೆ ಇದು ಎಷ್ಟು ಮಟ್ಟಿಗೆ ಸಫಲ ಆಗುತ್ತೋ ಏನೋ ಗೊತ್ತಿಲ್ಲ ಕೊನೆ ಹಂತದಲ್ಲಿ ಕೊನೆಗೆ ರಾಜನಗರ ಕ್ಷೇತ್ರವನ್ನೇ ಕೊಡ್ಬೋದು ಆ ಇದು ಸೋಮಣ್ಣ ಅವರ ಬಗ್ಗೆ ಇರುವಂತಹ ಮಾತು ಅದೇ ಈಗ ಇದರ ಜೊತೆ ಜೊತೆಗೆ ಬೇರೆ ಬೇರೆ ಅಚ್ಚರಿಯ ಹೆಸರು ಅನ್ನೋದ್ಕಿಂತ ಈಗ ಗೌಡ್ರು ಈಗ ಇವತ್ತು ಕೆಆರ್ ಪೇಟೆಲ್ ಕೂಡ ನಾವು ನೋಡಿದ್ವಿ ಏನಾಯ್ತು ಅಂತ ಗಲಾಟೆ ಕಾಂಗ್ರೆಸ್ ಕಾರ್ಯಕರ್ತರೇ ಅಸಮಾಧಾನವನ್ನು ಹೊರ ಹಾಕಿದ್ದಾರೆ ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ಜಿಲ್ಲಾಧ್ಯಕ್ಷರ ವಿರುದ್ಧ ಅದರ ಒಂದು ವಿಜುವಲ್ಸ್ ಅನ್ನು ಕೂಡ ನೋಡೋಣ ಏನಾಗಿದೆ ಅಂತ ಹೌದಾದ ನಂತರ ಗೌಡ್ರು ಮತ್ತೆ ಬೇರೆ ಬೇರೆ ನಾಯಕರ ಬಗ್ಗೆ ಚರ್ಚೆ ಮಾಡೋಣ ધિકારો ધિકારો હાઈ કમિટીના ધિકારો 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 હાઈ કમિટીના ધિકારો 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 એય એય વહી પર આખલા એય એય એલા ઇન પેના વાડીરા એય ફની ಕಾಂಗ್ರೆಸ್ಗೆ ಅಂತ ಓಟ್ ತಗೊಂಡಿದ್ರೆ ಏನ್ ಮಾಡೋದು ಇಲ್ಲಿ ಡಿಕೆಶಿ ಎಲ್ಲ ಓಟ್ ಬರೋದು ನಾವು ಮತದಾರರು ಕಾರ್ಯಕರ್ತರು ನಾವಿರೋ ಹೊಂದ್ಕೊಳ್ಳೋದು ಇಲ್ಲಿ ಯಾವ್ದವ್ರು ಬರೋದಿಲ್ಲ કેપ્ટન આયા દેખાય છે આખલા યસલખ તો પડી ગઈ 78 સેક્શન નંબર બોલ કેમ લીડિંગ બોલંતર હે બોલન કમિટી સભ્ય સાવને જાડા લે દીર્ઘ સને યરો બને ચરણ સામર બરલે ડીજે પર બને આકા લાખ ಇದು ಅಂದ್ರೆ ಮಂಡ್ಯದಲ್ಲಿ ಮಂಡ್ಯದ ಕೆಆರ್ ಪೇಟೆಯಲ್ಲಿ ಅಲ್ಲಿಯ ಜಿಲ್ಲಾಧ್ಯಕ್ಷರ ವಿರುದ್ಧನೇ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ವಿರುದ್ಧ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರೇ ಮೊಟ್ಟೆ ಎಸ್ತಿರ್ತಕ್ಕಂಥ ಅವರ ಕಾರಿನ ಮೇಲೆ ಮೊಟ್ಟೆ ಎಸ್ತಿರ್ತಕ್ಕಂಥ ಪ್ರಕರಣ ಯಾಕ ಅಂತ ಅಂದ್ರೆ ನಾರಾಯಣಗೌಡರು ಕಾಂಗ್ರೆಸ್ಸಿಗೆ ಬರ್ತಾರೆ ಅನ್ನುವಂತ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ರಾಜಕೀಯ ವಲಯದಲ್ಲಿ ಕೆಆರ್ ಪೇಟೆ ಕಾಂಗ್ರೆಸ್ ವಲಯದಲ್ಲಿ ಹೀಗಾಗಿ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮುನ್ಸ್ಕೊಂಡಿದ್ದಾರೆ ಯಾಕಾಗಿ ನಾರಾಯಣಗೌಡನ್ನ ನಾರಾಯಣ್ ನಾರಾಯಣಗೌಡ್ರನ್ನ ಯಾಕೆ ಮತ್ತೆ ವಾಪಸ್ ಅಂದರೆ ಮತ್ತೆ ಕಾಂಗ್ರೆಸ್ಸಿಗೆ ಕರ್ಕೊಬರ್ಬೇಕು ಅವರು ಬೇರೆ ಬೇರೆ ಪಕ್ಷದಲ್ಲಿ ಇದ್ದಂಥವ್ರು ಹೀಗಾಗಿ ಈ ರೀತಿಯ ಒಂದಷ್ಟು ಮಾತುಕತೆಗಳು ಕೇಳಿ ಬಂದಿರ್ತಕ್ಕಂಥದ್ದು ಆದರೆ ನಂಗೊಂದು ಅಚ್ಚರಿ ಗೌಡ್ರು ಅಷ್ಟು ಬೇಗ ಈ ತುರಿಯ ನಿರ್ಧಾರಕ್ಕೆ ಬರ್ತಾರಾ ಯಾಕಾಗಿರ್ಬೋದು ಇನ್ ಕೇಸ್ ಏನಾದರೂ ಬಿ ಜೆ ಪಿನ ಬಿಟ್ಟು ಮತ್ತೆ ಬೇರೆ ಪಕ್ಷಕ್ಕೆ ಹೋಗ್ತೀನಿ ಅಂತಂದ್ರು ಬಿ ಜೆ ಪಿಲಿ ಯಾಕೆ ಭವಿಷ್ಯ ಇಲ್ಲ ಅನ್ನುವಂಥದ್ದು ಒಂದು ಅನಿಸಿಕೆ ಅವ್ರಿಗೆ ಬಂದಿರಬಹುದು ಅಂತ ನೋಡಿ ಅಲ್ಲಿ ನೀವು ಹಳೆ ಮೈಸೂರಲ್ಲಿ ಒಂದು ಅಚ್ಚರಿ ಗೆಲುವನ್ನೇ ಪಡೆದಿದ್ರು ನಾರಾಯಣಗೌಡರು ಅಂತ ಹೇಳ್ಬೋದು ಅದು ಸಾಕಷ್ಟು ಕಾರಣಗಳಿದ್ದಾವೆ ಬಿ ಎಸ್ ವೈಪುತ್ರ ಬಿ ವೈ ವಿಜೇಂದ್ರ ಅವರು ಅಲ್ಲಿನ ಆ ಸಂದರ್ಭದಲ್ಲಿ ಉಪ ಉಸ್ತುವಾರಿ ಚುನಾವಣೆ ಉಸ್ತುವಾರಿ ಅನ್ನುವಿಸಿದ್ರು ಮತ್ತೆ ಬಹಳ ಒಂದು ಕಾಂಪಿಟೇಷನ್ ಇರುವಂತ ಕ್ಷೇತ್ರ ಮತ್ತೆ ಹೇಳಿ ಕೇಳಿ ಅಷ್ಟೇನು ಬಿಜೆಪಿ ಪ್ರಾಬಲ್ಯದಲ್ಲಿ ಇಲ್ದೇ ಇರೋ ಕ್ಷೇತ್ರ ಅಂತ ಹಳೆ ಮೈಸೂರು ವೈಯಕ್ತಿಕ ವರ್ಚಸ್ಸಿಂದ ಸಂದರ್ಭದಲ್ಲಿ ವೈಯಕ್ತಿಕ ಹೌದು ಒಳಗೆ ಆ ವೈಯಕ್ತಿಕ ವರ್ಚಸ್ಸನ್ನ ಇಟ್ಕೊಂಡು ಗೆದ್ದಿದ್ರು ಆ ಸೊ ಒಕ್ಕಲಿಗ ಮತ ಬ್ಯಾಂಕೆ ಹೆಚ್ಚು ಇರುವ ಕ್ಷೇತ್ರನು ಕೂಡ ಆಗಿರೋದ್ರಿಂದ ಮತ್ತೆ ಒಂದಿಷ್ಟು ಅವರು ಬರುವಂತ ಸಂದರ್ಭದಲ್ಲಿ ಅವರಿಗೂ ಕೂಡ ಯಾವುದೇ ನಾನು ಈಗಾಗ್ಲೇ ಸೋಮಣ್ಣವ್ರ ಬಗ್ಗೆ ಹೇಳ್ದಂಗೆ ಬಿಜೆಪಿಯ ಯಾವುದೇ ಮೂಲ ಇದಿಲ್ಲ ಮೂಲ ಇಲ್ಲ ಅವರಿಗೆ ಆಪರೇಷನ್ ಕಮಲದಲ್ಲಿ ಬಾಬೆ ಶಾಸಕರಲ್ಲ ಗ್ಯಾಂಗ್ ಏನು ಹೋಗಿತ್ತಲ್ಲ ಹಾಗಾಗದಲ್ಲಿ ಇವರು ಒಂಥರ ತೂರ್ಕೊಂಡ್ ಬಂದವರು ಅಂತಾನೆ ನಾವಿನ್ನ ಹೇಳ್ಬೇಕಾಗತ್ತೆ ಮತ್ತೊಂದು ಅಸಮಾಧಾನ ಇತ್ತು ಅವರಿಗೆ ಮಂಡ್ಯ ಉಸ್ತುವಾರಿ ಅನ್ನು ಕೊಡ್ಲಿಲ್ಲ ಅನ್ನೋದು ಕೂಡ ಬಹಳ ದೊಡ್ಡ ಅಸಮಾಧಾನ ಹೌದು ಎಲ್ಲೋ ದೂರ ಶಿವಮೊಗ್ಗ ಕೊಟ್ಟಿದ್ದಾರೆ ಮಂಡ್ಯ ನಮಗೆ ಕೊಟ್ಟಿಲ್ಲ ಅಂತ ಹೌದು ಮಂಡ್ಯ ತನಗೆ ಬೇಕು ಅಂತ ಒಂದಿಷ್ಟು ಪಟ್ಟನ್ನು ಕೂಡ ಹಿಡಿದಿದ್ರು ಮತ್ತೆ ಖಾತೆ ವಿಚಾರದಲ್ಲೂ ಕೂಡ ಅವರಿಗೆ ಬೇಕಾದಂಥ ಒಂದು ಪೋರ್ಟ್ಫೋಲಿಯೋ ಸಿಕ್ಕಿಲ್ಲ ಅನ್ನೋದು ಮಾತಿತ್ತು ಕ್ರೀಡಾ ಖಾತೆಯನ್ನೇನು ಏನು ಅವರು ಇದು ಮಾಡಿಲ್ಲ ಅಂದರೆ ಒಂದಿಷ್ಟು ಅನುದಾನ ಕೂಡ ಬಂದಿತ್ತು ಆ ಸಂದರ್ಭದಲ್ಲಿ ಮತ್ತೆ ಇನ್ನೊಂದು ಅವ್ರಿಗೆ ದೊಡ್ಡ ಭಯ ಕಾಡ್ತಾ ಇರೋದು ನನ್ನ ಪ್ರಕಾರ ಏನಂತ ಅಂದರೆ ಯಡಿಯೂರಪ್ಪನವರು ಇಲ್ಲ ಅಂತ ಅಂದರೆ ಬಿ ಜೆ ಪಿಲ್ ತಾವು ಕಡೆಗಳನ್ನೇ ಆಗೇ ಓಕೆ ಅನ್ನೋದು ನೀವು ಹೇಳ್ದಂಗೆ ಆರ್ ಎಸ್ ಎಸ್ ನ ಹಿನ್ನೆಲೆ ಇಲ್ಲ ಪಿಯ ಯಾವುದೇ ತತ್ವಗಳ ಸ್ಟ್ರಾಂಗ್ ಇಲ್ಟ್ನವರಲ್ಲ ಮತ್ ಅವರು ಒಂದು ರೀತಿ ಸಮಾಜವಾದಿ ಮನಸ್ಥಿತಿಯವರೇ ಆಗಿರೋದ್ರಿಂದ ಅವರಿಗೆ ಒಂಥರ ಅನಿವಾರ್ಯ ಅದು ಆ ಮತ್ತೆ ಈ ಸಾರಿ ಏನೋ ಒಂದ್ ರೀತಿ ಲಾಟ್ರಿಯಲ್ಲಿ ಅವರು ಮಿನಿಸ್ಟರ್ ಆಗಿದ್ದಾರೆ ಓಕೆ ಮುಂದಿನ ಸಾರಿ ಏನು ಬಂದ್ಬಿಟ್ರು ಅಂದ್ರೆ ಇವ್ರನ್ನೇನು ಮಿನಿಸ್ಟರ್ ಮಾಡ್ತಾರೆ ಅಂತ ಯಾವುದೇ ಭರವಸೆ ಭರವಸೆ ಇಲ್ಲ ಇಲ್ಲ ಮತ್ತೆ ಇತ್ತೀಚೆಗೆ ಒಂದಿಷ್ಟು ಗಲಾಟೆಗಳಾದ ಮಂಡ್ಯ ಭಾಗವನ್ನು ಗೆಲ್ಲಬೇಕಾದ್ರೆ ಉಸ್ತುವಾರಿಗಳ ವಿಚಾರದಲ್ಲೂ ಆಯ್ತು ಹೌದು ಒಂದ್ಸರಿ ಅಶೋಕ್ ಅವರು ಕಾಲಿಟ್ಟು ಹಿಂದೆ ವಾಪಸ್ ತಗೊಂಡ್ರು ಅಶೋಕ್ ಅವರು ಕೂಡ ವಿರೋಧ ವ್ಯಕ್ತ ಅಲ್ಲಿ ಆನಂತರ ಅಶ್ವಥ್ ನಾರಾಯಣ ಅವ್ರನ್ನ ಮಾಡ್ತಾರೆ ಅಹ್ ಮತ ಬೆಂಕನ ಹಿಡಿಯೋದಕ್ಕೆ ಅಂತ ಒಂದಿಷ್ಟು ಚರ್ಚೆ ಆಯಿತು ಶಾ ಅವರು ಕೂಡ ಬಂದು ದೊಡ್ಡ ಸಮಾವೇಶ ನಡೆಸ ಸಮಾವೇಶ ನಡೆಸಿದ್ರು ಆದ್ರೂ ಕೂಡ ಯಾವುದೇ ಅವರಿಗೆ ಭರವಸೆ ಇನ್ನೂ ಅಲ್ಲಿ ಮೊನ್ನೆ ನಡೆದಂತ ಇದು ಅಷ್ಟೇ ಯಾವುದು ಯುವ ಸಮಾವೇಶ ಹೌದು ವಿಜೇಂದ್ರ ಅವರು ಭಾಗಿಯಾಗಿದ್ರು ಸಿಟಿ ರವಿ ಅವರು ಭಾಗಿಯಾಗಿದ್ರು ಆದ್ರೆ ಅಲ್ಲಿ ಕೂಡ ಹೆಚ್ಚಿನ ಜನವನ್ನ ಆಕರ್ಷಿಸುವಲ್ಲಿ ಅಲ್ಲಿ ಸಮಾವೇಶ ಅಷ್ಟೇ ಇದಾಗಿಲ್ಲ ಹೌದು ಹೌದು ವಿಜುವಲ್ಸ್ ಅನ್ನು ಕೂಡ ನಾವು ನೋಡಿದ್ವಿ ಹೌದು ಎಷ್ಟೋ ಕಡೆ ಚೇರ್ಗಳು ಖಾಲಿಗಳು ಹಂಗಾಗಿ ಇವರಿಗೂ ಭರವಸೆ ಉಳಿದಿಲ್ಲ ಬಿಜೆಪಿಗೂ ಕೂಡ ಅವ್ರ ಮೇಲೆ ಏನು ದೊಡ್ಡ ಭರವಸೆ ಉಳಿದಿಲ್ಲ ಆ ಕಾರಣಕ್ಕೋಸ್ಕರ ಈ ಒಂದು ಗಲಾಟೆಗಳು ಅಂದ್ರೆ ಆ ಕಾರಣಕ್ಕೋಸ್ಕರ ನಾರಾಯಣ ಗೌಡರು ಯೋಚನೆ ಮಾಡ್ತಾ ಇರ್ಬೋದು ಇನ್ನ ಬಿಜೆಪಿ ಇದ್ರೆ ತನಗಷ್ಟು ಮಂಡ್ಯದಲ್ಲಿ ಬಿಜೆಪಿ ಸ್ಟ್ರಾಂಗ್ ಆಗುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ ಅಂತ ಒಂದು ಸೂಚನೆ ಸಿಕ್ಕಿರ್ಬೋದು ಅವರಿಗೆ ಹಾಗಾಗಿ ಇಲ್ಲಿ ಕಾನ್ಸಂಟ್ರೇಟ್ ಮಾಡಲ್ವೇನೋ ಇದು ಇದು ನಾರಾಯಣ ಗೌಡರಿಗೆ ಹೆಂಗ್ ಹಂಗ ಮಂಡ್ಯದಲ್ಲಿ ಬಿಜೆಪಿ ಇದಿಲ್ಲ ಅನ್ಸಿದ್ಯೋ ಬಿಜೆಪಿಗೂ ಕೂಡ ಅದೇ ತರದೊಂದು ಭಾವನೆ ಇದೆಯಂತೆ ಈ ನಾರಾಯಣ ಗೌಡ್ರನ್ನ ಇಟ್ಕೊಂಡ್ರೆ ನಮ್ಗೆ ಏನ್ ಮಂಡ್ಯದಲ್ಲಿ ನಮಗೂ ಅಂತ ಲಾಭ ಆಗ್ಲಿಕ್ಕಿಲ್ಲ ಬೇರೆ ದೊಡ್ಡ ಲೀಡರ್ ಆಗೋ ನೋಡ್ಬೇಕು ಅಥವಾ ಯುವ ರಾಜಕಾರಣಿಯನ್ನು ನೋಡ್ಬೇಕು ಅನ್ನೋದು ಒಂದು ಪಕ್ಷದ ವಲಯ ಹೌದು ಅಂದ್ರೆ ಒಂದು ಪಕ್ಷಕ್ಕೆ ಒಂದು ಒಂದು ಕ್ಷೇತ್ರವನ್ನ ಸಮರ್ಥವಾಗಿ ಈಗ ನೀವ್ ಹೇಳ್ದಾಗೆ ಆ ಬೈ ಎಲೆಕ್ಷನ್ ಅಲ್ಲಿ ಇಡೀ ಒಂದು ನಿಜ ಏನು ನಾಯಕರ ಮತ್ತೆ ಯಾರು ಸರ್ಕಾರ ಇರುತ್ತೋ ಸಹಜವಾಗಿ ಅವ್ರ ಗೆಲ್ಲೋದು ಸಹಜ ಬೈ ಎಲೆಕ್ಷನ್ ಅಲ್ಲಿ ನೀವು ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ನಡೆದಂತ ಎಲೆಕ್ಷನ್ ಅಲ್ಲೂ ಕೂಡ ರಾಜ್ಯದಲ್ಲಿ ಆದ್ರ ಅಲೆ ಇರುತ್ತೆ ಪಕ್ಷದ ಅಲೆ ಮತ್ತೆ ಅಧಿಕಾರದಲ್ಲಿ ಇರ್ತಾರೆ ಸಹಜವಾಗಿ ಹಣ ಈ ಕೆಲಸ ಮಾಡುತ್ತೆ ಹಂಗಾಗಿ ಎಷ್ಟೋ ಸರಿ ಅಧಿಕಾರದಲ್ಲಿರುವ ಪಾರ್ಟಿನೇ ಗೆಲುವನ್ನು ಸಾಧಿಸುತ್ತೆ ಆದ್ರೆ ಈ ಸಾರ್ವತ್ರಿಕ ಚುನಾವಣೆಗಳು ಬಂದಂತಹ ಸಂದರ್ಭದಲ್ಲಿ ಹಂಗಾಗಲ್ಲ ಅಷ್ಟು ಈಸಿ ಅಲ್ಲ ನೀವು ಅಲ್ಲಿ ನೇರ ನೇರ ಫೈಟ್ ಏರ್ಪಡುತ್ತೆ ಖಂಡಿತ ಇದು ಗೌಡ್ರ ವಿಚಾರ ಆದ್ರೆ ಇನ್ನೊಂದು ನನಗೆ ಹೌದು ಈ ನಾವು ಚುನಾವಣಾ ಇದಕ್ಕಿಂತ ಮುಂಚೆನೆ ಬಹಳಷ್ಟು ಅಂದ್ರೆ ಈ ಚುನಾವಣಾ ಈ ಒಂದು ಸೀಸನ್ ಸ್ಟಾರ್ಟ್ ಆಗಿ ಮುಂಚೆಯಿಂದಲೂ ಜೆಡಿಎಸ್ ನಲ್ಲಿ ಒಂದು ಅಸಮಾಧಾನ ಮತ್ತೆ ಜೆಡಿಎಸ್ ನಲ್ಲಿ ನಾಯಕರ ವಿರುದ್ಧನೇ ಅಲ್ಲಿರ್ತಕ್ಕಂಥ ನಾಯಕತ್ವದ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿ ಬಹಿರಂಗವಾಗಿ ಈಗ ಕೋಲಾರದಿಂದ ಸಿದ್ದರಾಮಯ್ಯನವರಿಗೆ ಶ್ರೀನಿವಾಸ ಗೌಡ ಅವರೇ ಸ್ವತಃ ನಾನು ಅಡ್ಡ ಮತದಾನ ಕೂಡ ಮಾಡಿ ಎಲೆಕ್ಷನ್ ಅಲ್ಲಿ ಅವರೇ ಹೇಳಿದ್ರು ಆ ನಂತರ ಗುಬ್ಬಿ ಶಾಸಕ ಶ್ರೀನಿವಾಸ ಅವರು ಕೂಡ ಅದಾದ ನಂತರದಲ್ಲಿ ಈಗ ಶಿವಲಿಂಗೇಗೌಡರು ಕೂಡ ಅರಸಿಕೆರೆಯಿಂದ ತಾವು ಕಾಂಗ್ರೆಸ್ ಸೇರ್ತಾ ಇದ್ದೀನಿ ಅನ್ನುವಂಥದ್ದು ಬಹಿರಂಗವಾಗಿ ಹೇಳಿದ್ರು ಜೊತೆಗೆ ಅರ್ಕುಲ್ಗೂಡಲ್ಲೂ ಕೂಡ ಈಗಾಗಲೇ ಎ ಮಂಜು ಅವರನ್ನ ಜೆಡಿಎಸ್ ಸೇರಿಸಿಕೊಳ್ಳೋ ಮೂಲಕವಾಗಿ ಅರ್ಕುಲ್ಗೂಡಿಂದ ರಾಮಸ್ವಾಮಿ ಸಹಾಲಿ ಶಾಸಕರು ಹೊರ ಹಾಕುವಂಥದ್ದು ಅವರು ಕೂಡ ಕಾಂಗ್ರೆಸ್ ಸೇರುವಂತ ಸಾಧ್ಯತೆ ಎಲ್ಲವೂ ಕೂಡ ಬಹಳಷ್ಟು ಇದೆ ಆದ್ರೆ ಈ ಜೆಡಿ ಎಸ್ ನಲ್ಲಿ ನಾವು ನೋಡ್ತಾ ಹೋದ್ರೆ ದೊಡ್ಡ ಒಂದು ಚಿಕ್ಕ ಪಾರ್ಟಿಯಾದ್ರು ಕೂಡ ಹೋಗ್ತಾ ಇದಾರೆ ನೋಡಿ ಈಗೆ ಕೋಲಾರ ಇದು ಕೂಡ ಜೆಡಿಎಸ್ ನ ಗೆಲುವಿನ ಕ್ಷೇತ್ರ ಗೆಲುವಿನ ಕ್ಷೇತ್ರ ಆ ಅರಸಿಕೆರೆ ಜೆಡಿಎಸ್ ಗೆಲ್ಲೇ ಬೇಕಾದ ಕ್ಷೇತ್ರ ಗುಬ್ಬಿ ಶ್ರೀನಿವಾಸ್ ಗುಬ್ಬಿ ನೋಡಿ ಹಾಸನ ಹಾಸನದಲ್ಲಿ ಈ ರೀತಿ ಸ್ವಾತಂತ್ರ್ಯ ಆಗ್ಬಿಟ್ರೆ ಅರ್ಸಿಕೆರೆಯಲ್ಲಿ ಜೆಡಿ ಎಸ್ ಸ್ಟ್ರಾಂಗ್ ಹೋಲ್ಡ್ ಇರ್ತ ಹಾಸನ ಏರಿಯಾಗಳೇ ಬೇರೆ ಕಡೆ ಎಲ್ಲೋ ದೊಡ್ಡ ಮಟ್ಟದ ಒಂದು ಹೊಡ್ತಾ ಹೊರತಾಗತ್ತೆ ಮತ್ತೆ ಕಾಂಗ್ರೆಸ್ ಆ ಸೀಟ್ ಈ ಸರಿ ಪ್ಲಸ್ ಆಗ್ಬೋದು ಅಂತಾನೂ ಕಾಣಿಸ್ತಾ ಇದೆ ಯಾಕೆಂತಂದ್ರೆ ಮೂರ್ ಸೀಟು ಅಲ್ಲಿ ಆಲ್ರೆಡಿ ಮೂರ್ನಾಲ್ಕ್ ಸೀಟ್ ಅಲ್ಲಿ ಹೋಗೋದು ಕಾಣಿಸಿದ್ರೆ ಇದ್ರ ಲಾಭವನ್ನು ಬಿಜೆಪಿನೂ ಪಡಿಬಹುದು ಕಡೆ ಇನ್ನೊಂದ್ ಕಡೆ ಗೆದ್ರೆ ಇದೇ ಸೀಟ್ಗಳು ಯಾಕೆಂದ್ರೆ ಇವರೆಲ್ಲರೂ ಕೂಡ ಒಳ್ಳೆ ಹೆಸರನ್ನು ಇಟ್ಕೊಂಡಿದ್ದಾರೆ ನಾಯಕ್ರೆ ಯ ಡಿ ರಾಮ್ ಸ್ವಾಮಿ ಇರ್ಬೋದು ಶಿವಲಿಂಗೇಗೌಡರು ಅಥವಾ ಗುಬ್ಬಿ ವಾಸು ಅವರು ಕೂಡ ಕ್ಷೇತ್ರದಲ್ಲಿ ಒಂದಿಷ್ಟು ಒಳ್ಳೆ ನೇಮ್ ಫೇಮ್ ಅನ್ನು ಇಟ್ಕೊಂಡಿದ್ದಾರೆ ಅಂತಹ ದೊಡ್ಡ ಆರೋಪಗಳಾಗ್ಲಿ ಯಾವ್ದೋ ಹಣ ಮಾಡಿದ್ದಾರೆ ಅಥವಾ ಆಸ್ತಿ ಮಾಡಿದ್ದಾರೆ ರಿಯಲ್ ಎಸ್ಟೇಟ್ ಮಾಡ್ತಾರೆ ಅನ್ನೋ ಈ ರೀತಿ ಆರೋಪಗಳು ಸ್ವಲ್ಪ ಕಡಿಮೆ ಇದೆ ನೀವು ಹೋಲಿಸ್ಕೊಂಡ್ರೆ ಬೇರೆ ನಾಯಕರುಗಳಿಗೆ ಹಂಗಾಗಿ ಅವರು ಗೆಲುವು ಕೂಡ ಸ್ವಲ್ಪ ಮಟ್ಟಿಗೆ ಇದೆ ಅಂದ್ರೆ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಈ ಗೆಲುವನ್ನು ಸಾಧಿಸ್ಬೋದು ಅವರು ಅದು ಕಾಂಗ್ರೆಸ್ಗೆ ಒಂದ್ ಕಡೆ ಲಾಭ ಆಗುತ್ತೆ ಅಂತ ಕಾಣಿಸುತ್ತೆ ಇನ್ನೊಂದ್ ಕಡೆ ಜೆ ಡಿ ಎಸ್ಗೆ ಈ ಬಾರಿ ಕಳದ ಬಾರಿಕಿನೂ ಒಂದು ಮೂರ್ನಾಲ್ಕು ಸೀಟ್ ಅಂತೂ ನಷ್ಟ ಆಗೋದು ಇದ್ರ ಮೂಲಕನೇ ಖಚಿತ ನೀವು ವಲಸೆ ಇದ್ರಿಂದಾನೇ ಹೌದು ನೀ ವಲಸೆ ವಲಸೆ ಪರ್ವದಿಂದಲೇ ಅದು ಕೇವಲ ಅದು ಕುಮಾರ್ ಸ್ವಾಮಿ ಕಾರಣ ಅಲ್ಲ ವಲಸೆ ಹೋಗ್ತಾ ಇರೋದಕ್ಕೆ ಇಡೀ ದೇವಗೌಡರು ಫ್ಯಾಮಿಲಿ ಮೇಲೆ ಮುರ್ಸ್ಕೊಂಡಿದ್ದಾರೆ ಕೆಲವರು ಈ ಹಾಸನದಲ್ಲಿ ಇಬ್ರನ್ನ ನೋಡಿದ್ರೆ ಅವ್ರ ರೇವಣ್ಣ ಅವ್ರ ಮೇಲೆನೆ ನೇರವಾಗಿ ನೇರವಾಗಿ ರೇವಣ್ಣ ಅವ್ರ ಮೇಲೆ ಹೌದು ಅವರು ಫ್ಯಾಮಿಲಿ ರಾಜಕಾರಣ ಮತ್ತೆ ಅವ್ರಕ್ಕಿಂತ ಮುಂದೆ ಯಾರ್ನೂ ಹೋಗಕ್ ಬಿಡಲ್ಲ ಒಳ್ಳೆ ಇನ್ನೊಂದು ಮುಖ್ಯವಾಗಿ ನೀವು ಮಾಜಿ ಆ ಎ ವೈಎಸ್ವಿ ದತ್ತ ಕಡೂರು ಕಡೂರು ಕ್ಷೇತ್ರದ ಅಲ್ಲೂ ಕೂಡ ವೈಎಸ್ವಿ ದತ್ತಿಗೆ ಒಲವಿದೆ ಈ ಸಾರಿ ಅಂದ್ರೆ ಗೆಲುವನ್ನು ಸಾಧಿಸುವ ಎಲ್ಲಾ ಇದಿದೆ ಯಾಕೆ ಕಾಂಗ್ರೆಸ್ ಬಂದ್ರೆ ಸಹಜವಾಗಿ ಒಂದಿಷ್ಟು ನ್ಯಾಷನಲ್ ಪಾರ್ಟಿಯ ಇಮೇಜ್ ಕೂಡ ಇರುತ್ತೆ ಅವ್ರಿಗೆ ಅಂತ ನಾಯಕರನ್ನ ಕಳೆದ್ಕೊಳ್ಳೋದಕ್ಕೆ ಯಾಕೆ ಜೆ ಡಿ ಎಸ್ ಮನಸ್ಸು ಮಾಡುತ್ತೋ ಗೊತ್ತಿಲ್ಲ ಈ ಸರಿ ಯಾಕೆಂದ್ರೆ ಎಲ್ಲರೂ ಒಳ್ಳೆ ಇಮೇಜ್ ಇರುವ ನಾಯಕರು ಇವರಿಬ್ರಂತೂ ಶಿವಲಿಂಗೇಗೌಡರು ಮತ್ತೆ ಶಿವಲಿಂಗೇಗೌಡರು ಮತ್ತೆ ನಮ್ಮ ಕೆಟಿ ರಾಮಸ್ವಾಮಿ ಅವರಂತೂ ನೇರವಾಗಿ ಅವ್ರ ಆರೋಪ ಇರೋದೇ ರೇವಣ್ಣ 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 ಅವ್ರು ಯಾರನ್ನು ಬೆಳಕ್ ಬಿಡಲ್ಲ ರೇವಣ್ಣ ಅವ್ರ ಅಣತಿಯಂತಿನೇ ಎಲ್ಲ ಆಗ್ಬೇಕು ಹಂಗಾಗೆ ಪಕ್ಷ ಬಿಡ್ತಾ ಇದೀವಿ ಅಂತ ಮತ್ತೆ ಇತ್ತೀಚೆಗೆ ಒಂದು ಆ ಅರಸಿಕೆರೆನಲ್ಲೇ ಈ ಶಾಸಕರ ಶಾಸಕರಂತೀನಿ ಈ ಎಂ ಪಿ ಸಂಸದರ ಕಚೇರಿ ಉದ್ಘಾಟನೆ ಮಾಡಿದ್ದಾರೆ ಆ ಅವ್ರನ್ನ ಕರ್ದಿಲ್ಲ ನಮ್ಮನ್ನ ಆಹ್ವಾನಿಸಿಲ್ಲ ನಮಗ್ ಮಾಹಿತಿ ಇಲ್ಲ ಮೇಲ್ನೋಟಕ್ಕಿಂತ ಇವರೆಲ್ಲ ಹೋಗಂಗೆ ಕಾಣ್ತಾರೆ ಆಗಿ ಇರೋದೇ ಈಗ ಸೋಮಣ್ಣ ಅವ್ರ ಹೆಸರು ಸೋಮಣ್ಣ ಅವ್ರು ಏನ್ ಮಾಡ್ತಾರೆ ಅನ್ನೋದೇ ಪ್ರಶ್ನೆ ಅದೇ ನೋಡೋಣ ಏನಾಗುತ್ತೆ ರಾಜಕೀಯದಲ್ಲಿ ಏನು ಶಾಶ್ವತ ಅಲ್ಲ ಅಂತ ಹಿಂದಿನ ಕೂಡ ಇರ್ತಕ್ಕಂಥದ್ದು ಒಂದು ಅದೊಂದು ಮಾತು ಹಾಗಾಗಿ ಏನ್ ಬೇಕಾದ್ರೆ ಆಗ್ಬೋದು ಮುಂದಿನ ದಿವಸಗಳಲ್ಲಿ ಯಾರು ಯಾವ ಪಕ್ಷವನ್ನು ಬಿಟ್ಟು ಬೇರೆ ದೊಡ್ಡ ನಾಯಕರುಗಳು ಕೂಡ ಹೋಗುವಂತ ಸಾಧ್ಯತೆಗಳು ಇದೆ ಆದ್ರೆ ಎಲ್ಲವನ್ನು ಕೂಡ ಆಗೋದಿಲ್ಲ ಜಗದೀಶ ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕರ್ನಾಟಕ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಏನಾದರೂ ಇಂಪ್ರೊವೈಸ್ ಮಾಡ್ಕೊಳ್ಬೇಕಂತಿದ್ರೆ ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್